ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಎಸ್, ನಾನಿವತ್ತು ನಿಮಗೆ ವೈಟ್ ಕೋಟೆಡ್ ಅಂದರೆ ನಾಲ್ಗೆ ಮೇಲಿರುವ ಬಿಳಿ ಪದರನ ಹೇಗೆ ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸ್ ಬಳಸಿ ರಿಮೂವ್ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ದಟ್ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹೌದು, ಬನ್ನಿ, ನಾನು ಒಂದು ಗಾದೆಯಿಂದನೇ ಸ್ಟಾರ್ಟ್ ಮಾಡ್ತೀನಿ ಇದನ್ನು. ಹೌದು, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ. ಈ ಗಾದೆಯ ಸೂಕ್ಷ್ಮ ವಿಚಾರ ಏನಪ್ಪ ಅಂತ ಅಂದರೆ, ನಾ ಬಾಯಿನ ಎಷ್ಟು ಸ್ವಚ್ಛವಾಗಿ ಇಟ್ಕೊಳ್ತೀವೋ ನಾವು ಅಷ್ಟು ಆರೋಗ್ಯವಾಗಿರ್ತೀವಿ. ಹೌದು, ಬಾಯಿ ಅಂದರೆ ನಮ್ಮ ನಾಲ್ಗೆಯ ಅದರ ಕಂಟ್ರೋಲ್ ಆಗಿರುತ್ತೆ. ಕೆಲವೊಬ್ಬರಿಗೆ ಬಾಯಲ್ಲಿ ದುರ್ವಾಸನೆ ಬರೋದು, ಬಿಳಿ ಪದರ ಬರೋದು, ಮತ್ತು ಬಾಯಿ ಡ್ರೈ ಆಗೋದು, ಹತ್ತು ಹಲವಾರು ಸಮಸ್ಯೆಗಳಿರುತ್ತೆ. ಅದಕ್ಕೆ ನಾನು ಮನೆಯಲ್ಲಿ ಇರುವ ಇಂಗ್ರೀಡಿಯೆಂಟ್ಸ್ ಬಳಸಿ ಹೇಗೆ ಈ ಸಮಸ್ಯೆಗಳನ್ನು ನಿವಾರಿಸ್ಕೊಳ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಎಸ್, ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇದು ಉಪ್ಪು. ಉಪ್ಪನ್ನ ನಾವು ಎರಡು ರೀತಿಯಾಗಿ ಬಳಕೆ ಮಾಡ್ಬೋದು. ಮೊದಲನೇದು ಸ್ವಲ್ಪ ಉಪ್ಪನ್ನ ಬಿಸಿ ನೀರಿಗೆ ಹಾಕ್ಕೊಂಡು ಗಾಗ್ಲಿಂಗ್ ಮಾಡೋದು, ಅಂದರೆ ಬಾಯಿನ ಪ್ರತಿದಿನ 6-7 ಬಾರಿ ಮುಕ್ಕಳಿಸ್ತಾ ಹೋಗಬೇಕು. ಇದು ಒಂದೇ ವಾರದಲ್ಲಿ ನಿಮ್ಮ ಬಾಯಲ್ಲಿರುವ ಬಿಳಿ ಪದರಗಳನ್ನ ಕಡಿಮೆ ಮಾಡ್ತಾ ಹೋಗುತ್ತೆ. ಹೌದು, ಎರಡನೇದೇನಪ್ಪ ಅಂತಂದರೆ, ಇವಾಗ ಎಲ್ಲ ಟೂತ್ ಬ್ರಷಲ್ಲೂ ಟಂಗ್ ಕ್ಲೀನರ್ ಕೊಟ್ಟೆ ಕೊಟ್ಟಿರ್ತಾರೆ. ಹೌದು, ನಿಮ್ಮ ನಾಲ್ಗೆ ಮೇಲೆ ಉಪ್ಪನ್ನ ಹಾಕ್ಕೊಂಡು ಟಂಗ್ ಕ್ಲೀನರಲ್ಲಿ ಉಚ್ಚಿಕೊಳ್ಬೇಕು. ಇದು ಅಷ್ಟೇ, ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ನೆಕ್ಸ್ಟ್ ಒನ್ ಏನಪ್ಪ ಅಂತಂದರೆ, ಬೇಕಿಂಗ್ ಸೋಡಾನ ಲಿಂಬೆ ರಸದ ಜೊತೆ ಮಿಕ್ಸ್ ಮಾಡಿ ಈ ಪೇಸ್ಟ್ನ ನಮ್ಮ ನಾಲ್ಗೆಗೆ ಅಪ್ಲೈ ಮಾಡಬೇಕು. ಈ ಪೇಸ್ಟ್ನ ನಮ್ಮ ನಾಲ್ಗೆಗೆ ಅಪ್ಲೈ ಮಾಡಿ ಬ್ರಷಲ್ಲಿರುವ ಟಂಗ್ ಕ್ಲೀನರನ್ನು ಉಪಯೋಗಿಸ್ಕೊಂಡು ನಾಲ್ಗೆನ ಉಚ್ಕೊಳ್ಬೇಕು. ಇದು ಅಷ್ಟೇ, ನಮ್ಮ ನಾಲ್ಗೆಲಿರುವ ಬಿಳಿ ಪ್ಯಾಚ್ಗಳನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಬ್ಯಾಡ್ ಬ್ರೀತ್ನ ಕೂಡ ಕಡಿಮೆ ಮಾಡುತ್ತೆ, ನಮ್ಮಲ್ಲಿನ ಒಳಿಯುವಂತೆ ಕೂಡ ಮಾಡುತ್ತೆ. ನೆಕ್ಸ್ಟ್ ಒನ್ ಅರಿಶಿನ. ಇದೆಲ್ಲರಿಗೂ ಗೊತ್ತಿರೋ ಹಾಗೆ ಅರಿಶಿನ ಒಂದು ಇಂಟಿ ಬ್ಯಾಕ್ಟೀರಿಯಲ್ ರೆಮಿಡಿ. ಹೌದು, ಇದನ್ನು ನಮ್ಮ ನಾಲ್ಗೆ ಮೇಲಿರುವ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಸಾಯಿಸಲು ಬಳಕೆ ಮಾಡ್ಬೋದು. ಸ್ವಲ್ಪ ಅರಿಶಿನ ಪುಡಿ ಲಿಂಬೆ ರಸನ ಮಿಕ್ಸ್ ಮಾಡಿ ಪೇಸ್ಟ್ ಥರ ಮಾಡ್ಕೊಳ್ಬೇಕು. ಇದನ್ನು ನಮ್ಮ ನಾಲ್ಗೆ ಮೇಲೆ ಅಪ್ಲೈ ಮಾಡಿಕೊಂಡು ಟಂಗ್ ಕ್ಲೀನರ್ ಉಪಯೋಗಿಸ್ಕೊಂಡು ನಮ್ಮ ನಾಲ್ಗೆನ ಚೆನ್ನಾಗಿ ಉಚ್ಚಿಕೊಳ್ಬೇಕು. ಇದು ಅಷ್ಟೇ, ನಮ್ಮ ಬಾಯಲ್ಲಿರುವ ಕೆಟ್ಟು ವಾಸನೆ ಮತ್ತು ನಮ್ಮ ಬಾಯಲ್ಲಿರುವ ನಾಲ್ಗೆ ಮೇಲಿರುವ ಬಿಳಿ ಪದರಗಳನ್ನು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಮೊಸರು. ಹೌದು, ನೀವು ಕೇಳ್ಬೋದು ಮೊಸರು ಉಪಯೋಗಿಸ್ಕೊಂಡು ನಮ್ಮ ನಾಲ್ಗೆ ಮೇಲಿರುವ ಬಿಳಿ ಪದರನ ಹೇಗೆ ರಿಮೂವ್ ಮಾಡೋದು ಅಂತ. ಹೌದು, ಇದನ್ನು ನಾವು ದಹಿ ಅಂತ ಕೂಡ ಕರಿತೀವಿ. ನಮ್ಮ ನಾಲ್ಗೆ ಮೇಲಿರುವ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ನಿವಾರಿಸುವ ಶಕ್ತಿ ಈ ಮೊಸರುಗಿದೆ. ಹೌದು, ಇದೊಂದು ಮೆಡಿಸಿನ್ ರೀತಿ ಕೆಲಸ ಮಾಡುತ್ತೆ. ಹೌದು, ನಾವು ಒಂದು ಸ್ಪೂನ್ ಮೊಸರುನ ಡೈರೆಕ್ಟಾಗಿ ಸೇವಿಸೋದರಿಂದ ಮೊಸರಿನಲ್ಲಿರುವ ಪ್ರೊಬಯೋಟಿಕ್ಗಳು ನಾಲ್ಗೆಯಲ್ಲಿ ಫಂಗಲ್ ಮತ್ತು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗೋದನ್ನು ನಿಯಂತ್ರಿಸುತ್ತವೆ. ನೆಕ್ಸ್ಟ್ ಬಂದು ಅಲೋವೆರಾ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅಲೋವೆರಾ ಹಲವು ಸಮಸ್ಯೆಗಳನ್ನು ನಿವಾರಿಸುವ ಸಾಮರ್ಥ್ಯ ಈ ಅಲೋವೆರಾಗಿದೆ. ಹೌದು, ಬಾಯಲ್ಲಿ ಸೃಷ್ಟಿಯಾಗುವ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ನಿವಾರಿಸುವ ಶಕ್ತಿ ಅಲೋವೆರಾಗಿದೆ. ಹೌದು, ನೀವು ಒಂದು ಸ್ಪೂನ್ನಷ್ಟು ಅಲೋವೆರಾ ರಸವನ್ನು ನಿಮ್ಮ ನಾಲ್ಗೆಗೆ ಹಾಕ್ಕೊಳ್ಬೇಕು. ಅಲೋವೆರಾ ರಸ ಕಹಿಯಾಗಿದ್ದು ಇದು ನಿಮ್ಮ ನಾಲಿಗೆಯನ್ನು ಸ್ವಚ್ಛಗೊಳಿಸುವ ಸಾಮರ್ಥ್ಯ ಹೊಂದಿದೆ. ನೆಕ್ಸ್ಟ್ ಒಂದು ಬಂದು ಬೇವಿನ ಸೊಪ್ಪು. ಹೌದು, ಈ ಬೇವಿನ ಸೊಪ್ಪಲ್ಲಿ ನಾವು ಆ್ಯಂಟಿ ಫಂಗಲ್ ಮತ್ತು ಇಂಟಿ ಬ್ಯಾಕ್ಟೀರಿಯಲ್ ಕ್ವಾಲಿಟಿಗಳನ್ನ ಕಾಣ್ಬೋದು. ಈ ಬೇವಿನ ಎಲೆಗಳನ್ನ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಹೇಗೆ ಅಂದರೆ, ಒಂದು ಲೋಟ ನೀರು ಹಾಕಿದ್ರೆ ಅರ್ಧ ಲೋಟ ಆಗೋವರೆಗೂ ಕುದಿಸ್ಬೇಕು. ಆ ನೀರನ್ನ ಆರಿಸಿ ಬಾಯನ್ನ ಮುಕ್ಕಳಿಸ್ಬೇಕು. ಹೀಗೆ ಕೆಲವು ದಿನಗಳು ನಾನು ಮಾಡ್ತಾ ಬಂದರೆ ನಮ್ಮ ನಾಲ್ಗೆ ದಪ್ಪ ಆಗೋದು, ನಾಲ್ಗೆಯಲ್ಲಿರುವ ಬಿಳಿ ಪದರ ಆಗುವ ಸಮಸ್ಯೆಗಳನ್ನು ಎಲ್ಲ ಕಡಿಮೆ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಒಂದು ಬಂದು ಸೇಬು ಮತ್ತು ಕ್ಯಾರೆಟು. ಹೌದು, ಇದರಲ್ಲಿ ನೈಸರ್ಗಿಕವಾಗಿ ನಮ್ಮ ನಾಲ್ಗೆಯನ್ನು ಶುದ್ಧಗೊಳಿಸುವ ಸಾಮರ್ಥ್ಯ ಹೊಂದಿರುತ್ತದೆ ಈ ಕ್ಯಾರೆಟ್ ಮತ್ತು ಸೇಬು. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಹೌದು, ಇದಿಷ್ಟು ಪದಾರ್ಥಗಳನ್ನ ಬಳಸಿ ನೀವು ನಿಮ್ಮ ನಾಲ್ಗೆ ಮೇಲಿರುವ ಬಿಳಿ ಪದರ ಅಥವಾ ಬಾಯಿ ಡ್ರೈ ಆಗೋದು, ಬಾಯಿ ದುರ್ವಾಸನೆ ಬರೋದನ್ನು ಕಡಿಮೆ ಮಾಡ್ಕೊಳ್ಬೋದು. ಎಸ್, ಈ ವಿಡಿಯೋ ಎಂಡ್ ಮಾಡೋದಕ್ಕಿಂತ ಮುಂಚೆ ಇನ್ನೊಂದು ಹೇಳ್ತೀನಿ ನಿಮಗೆ. ಅದೆಷ್ಟೋ ಮಂದಿಗೆ ದಿನಕ್ಕೆ ಒಂದು ಬಾರಿ ಅಲ್ಲುಜ್ಜೋದು ಅಭ್ಯಾಸ ಇರುತ್ತೆ. ಹೌದು, ನಾವು ದಿನಕ್ಕೆ ಎರಡು ಬಾರಿ ಅಲ್ಲುಜ್ಜಬೇಕು. ಅದರಲ್ಲೂ ನಾವು ನಿದ್ದೆಗೆ ಜಾರುವ ಮುನ್ನ ಅಲ್ಲುಜ್ಜೋದ್ರಿಂದ ನಮ್ಮ ನಾಲ್ಗೆಯಲ್ಲಿ ಬ್ಯಾಕ್ಟೀರಿಯಾ ಫಂಗಸ್ ಆಗೋದನ್ನು ನಿಯಂತ್ರಣಗೊಳಿಸ್ಬೋದು. ಹೌದು, ನಾವೆಷ್ಟು ನಮ್ಮ ನಾಲ್ಗೆ ಬಾಯಿನ ಸ್ವಚ್ಛವಾಗಿ ಇಟ್ಕೋತೀವೋ ಅಷ್ಟು ಆರೋಗ್ಯವಾಗಿ ನಾವಿರ್ತೀವಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸೊ ದಟ್ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋದು ನೋಟಿಫಿಕೇಶನ್ ಬರುತ್ತೆ.